ಎಲ್ಲರಿಗೂ ನಮಸ್ಕಾರ ಇದೇ ಅಕ್ಟೋಬರ್ ಹದಿನಾರರಂದು ಭಯಂಕರವಾದ ಅಮಾವಾಸ್ಯೆ ಇದೆ ಈ ಕೆಲಸಗಳನ್ನು ಮಾಡಿದ್ರೆ ಮನೆಗೆ ದಟ್ಟ ದರಿತ್ರಗಳು ಬರುತ್ತವೆ ಮತ್ತು ಗಂಡಾಂತರ ಕೂಡ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ಈ ರಾಶಿಯವರು ಅತಿ ಎಚ್ಚರದಿಂದ ಇರಬೇಕು ಹಾಗಾದರೆ ಏನೇನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವು ದೇವರನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಜೀವನ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣಿಸುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ಅಮಾವಾಸ್ಯ ದಿನ ಯಾವ ಯಾವ ಕೆಲಸಗಳನ್ನ ಮಾಡಬಾರದು ಅಮಾವಾಸ್ಯ ಎಂದರೆ ಚಂದ್ರ ಸಂಪೂರ್ಣವಾಗಿ ಕತ್ತಲಿನಿಂದ ಆವರಿಸಿರುತ್ತಾನೆ ಚಂದ್ರ ಪೂರ್ಣವಾಗಿ ಕತ್ತಲಾಗಿರುವ ದಿನವೇ ಚಂದ್ರನ ಬೆಳಕಿಲ್ಲದ ದಿನವೇ ಅಮಾವಾಸ್ಯ ಎಂದು ಕರೆಯಲಾಗುತ್ತದೆ ಅಮಾವಾಸ್ಯ ಪದದ ಅರ್ಥ ಏನು ಅಮಾವಾಸ್ಯೆ ಎಂದರೆ ಅಮ ಎಂದರೆ ಆತ್ಮ ವಾಸ್ಯ ಎಂದರೆ ವಾಸ ಅಂದರೆ ಆತ್ಮಗಳು ವಾಸ ಮಾಡುವ ದಿನ ಎಂದರ್ಥ ಕತ್ತಲಿನಲ್ಲಿ ಆತ್ಮಗಳ ವಾಸ ಅದರಲ್ಲೂ ಕತ್ತಲಿರುವ ಕಾರಣ ಪ್ರೇತಾತ್ಮಗಳು ವಾಸ ಸಾಮಾನ್ಯವಾಗಿ ಅಧಿಕ ಶಕ್ತಿಯನ್ನು ಪಡೆದು ವಾಸಪಡುತ್ತವೆ ಮತ್ತು ಇವುಗಳ ಪ್ರಭಾವ ಸಹ ಹೆಚ್ಚಾಗಿ ಇರುತ್ತದೆ ಆದ್ದರಿಂದ ಈ ದಿನವು ಅಷ್ಟು ಒಳ್ಳೆಯದಲ್ಲ ದುಷ್ಟ ಮತ್ತು ಕೆಟ್ಟ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುವ ಕಾರಣ ಈ ದಿನವನ್ನು ಕೆಟ್ಟ ದಿನವೆಂದು ಸಹ ಪರಿಗಣಿಸಲಾಗಿದೆ ಈ ಅಮಾವಾಸ್ಯೆಯ ದಿನವೇ ಅಪಘಾತಗಳು ಸಹ ಹೆಚ್ಚಾಗಿರುತ್ತವೆ ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯೋಣ ಒಂದನೇದಾಗಿ ಅಮಾವಾಸ್ಯೆಯ ದಿನದಂದು ಸೂರ್ಯ ಉದಯವಾದ ನಂತರವೂ ಸಹ ಮಲಕಿದರೆ ಅದು ಮನೆಗೆ ಒಳ್ಳೆಯದಲ್ಲ ಎರಡನೇದಾಗಿ ಅಮಾವಾಸ್ಯೆಯ ದಿನ ತಲೆ ಸ್ನಾನ ಮಾಡಬಾರದು ಹಾಗೆ ಮಾಡುವುದು ಶುಭವಲ್ಲ ಒಂದು ವೇಳೆ ನೀವು ಮಾಡಲೇಬೇಕು ಎಂದರೆ ಬರೀ ನೀರಿನಲ್ಲಿ ಸ್ನಾನ ಮಾಡಬಹುದು ಮೂರನೇದಾಗಿ ಅಮಾವಾಸ್ಯೆಯ ದಿನ ಕೂದಲನ್ನು ಉಗುರನ್ನ ಕತ್ತರಿಸುವುದು ತಪ್ಪು ಕತ್ತರಿಸಬಾರದು ಅದು ಒಳ್ಳೆಯದಲ್ಲ ಬದಲಾಗಿ ಬೇರೆ ದಿನ ಕತ್ತರಿಸಿದರೆ ಅದು ಒಳ್ಳೆಯದು ತಲೆಗೆ ಮತ್ತು ಕೂದಲಿಗೆ ಎಣ್ಣೆಯನ್ನು ಸಹ ಹಚ್ಚಬಾರದು ನಾಲ್ಕನೆಯದಾಗಿ ಅಮಾವಾಸ್ಯೆಯ ದಿನ ಹೊಸ ಬಟ್ಟೆಯನ್ನು ಖರೀದಿಸುವುದು ಖರೀದಿಸಿ ಧರಿಸುವುದು ಹೊಸ ವಾಹನ ಖರೀದಿಸುವುದು ಕೂಡ ಒಳ್ಳೆಯದಲ್ಲ ಐದನದಾಗಿ ಅಮಾವಾಸ್ಯೆಯ ದಿನ ರಾತ್ರಿಯ ಸಮಯದಲ್ಲಿ ಅನ್ನವನ್ನ ತ್ಯಜಿಸಿ ಫಲ ಆಹಾರವನ್ನು ಸೇವಿಸಬೇಕು ಹೀಗೆ ಮಾಡಿದರೆ ಒಳ್ಳೆಯದು ಆರನೆಯದಾಗಿ ಅಮಾವಾಸ್ಯೆಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರದು ಹಾಗೆ ಮಲಗಿದರೆ ಅದು ಅಶುಭ ಏಳನೆಯದಾಗಿ ಅಮಾವಾಸ್ಯೆಯ ದಿನ ನಮ್ಮ ಪಿತೃಗಳನ್ನು ಸ್ಮರಿಸಿದರೆ ಅದು ಒಳ್ಳೆಯದು ಆ ದಿನ ಬೆಳಕಿನ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಬಾರದು ಬದಲಾಗಿ ಸಂಜೆಯ ಸಮಯದಲ್ಲಿ ರಂಗೋಲಿಯನ್ನ ಹಾಕಬೇಕು ಎಂಟನೆಯದಾಗಿ ಅಮಾವಾಸ್ಯೆಯ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ತಪ್ಪದೇ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಪೂಜೆ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಇಲ್ಲವಾದರೆ ಅದು ಅಶುಭದ ಸಂಕೇತ ಎಂದು ಪರಿಗಣಿಸಲಾಗಿದೆ ಒಂಬತ್ತನೆಯದಾಗಿ ಅಮಾವಾಸ್ಯೆಯ ದಿನ ಯಾವುದೇ ಬಗೆಯ ಶುಭ ಕಾರ್ಯಕ್ರಮಗಳನ್ನ ಹೊಸದಾಗಿ ಪ್ರಾರಂಭಿಸುವ ಕೆಲಸಗಳನ್ನ ಮಾಡಬಾರದು ಅಂತಹ ಹೊಸದಾಗಿ ಮಾಡುವ ಕೆಲಸವನ್ನ ಮುಂದೂಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ರೆ ಈಗ್ಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಅಂತ ತಪ್ಪದೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು